You're a superhero. Hi, hello guys, welcome back to my YouTube channel. Nivenadru Prishadre Tapade, like Made Delta Agu, share Made Delta, Nivenadru Nama channel gave what Sagi Betikotre, channel and subscribe to Kundu Pakladro, Bell like Nana, and Mercolin Delta. Within a Vidana, start Mana, Beniguru. Within a Vidal in a new prevailing Vidatra, Vidat Mada the Vegan Delta name. Again, you would tap the Vigin and a description and like a Terum Rupana, Janagan Delta. Agu full identity, password Sigute. ಹಾಗಾದ್ರೆ ಮಾತ್ರ ಪಾಸ್ವರ್ಡ್ ಸಿಗುತ್ತೆ. ಹಾಗಾಗಿ ಫುಲ್ ವಿಡಿಯೋ ನೋಡಿ. ಓಕೆ, ಮಧ್ಯೆ ಅಲೈಟ್ ಮೋಷನ್ ಆ್ಯಪ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವೇನು ಮಾಡೋಕಪ್ಪ ಅಂದರೆ, ನಿಮಗೇನಾದರೂ ಎಡಿಟಿಂಗ್ ಬೇಕಪ್ಪ, ಎಡಿಟಿಂಗ್ ಮಾಡೋಕಪ್ಪ ಅಂತಂದರೆ ಅಲ್ಲಿ ನಂಬರನ್ನು ಕೊಟ್ಟಿರ್ತೀನಿ ನೋಡಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಪ್ಪ, ಮೊದಲಿಗೆ ಫೋಟೋಸ್ಗಳನ್ನು ಆ್ಯಡ್ ಮಾಡ್ಕೊಂಬಿಡೋಣ. ಮೊದಲಿಗೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಎರಡನೇ ಆಪ್ಷನ್ ಇದೆ ನೋಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಯಾರದೊಂದು ಇದು ವೆಡ್ಡಿಂಗ್ ಎನಿವರ್ಸ್ ಇರುತ್ತೆ ಅವ್ರದ್ದೊಂದು ಫೋಟೋಗಳನ್ನು ಪಿಕ್ ಮಾಡ್ಕೊಳ್ಳಿ. ಪಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಈ ರೀತಿ ಏನಪ್ಪ ಫೋಟೋನ ಆ್ಯಡ್ ಮಾಡ್ಕೊಂಡು ಕಟ್ ಮಾಡೋಕ್ಕೋಗುತ್ತೆ. ಕಟ್ ಮಾಡ್ಕೊಬಂದರೆ ಅಲ್ಲಿ ಆಪ್ಷನ್ ತೋರಿಸಿದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಕ್ಕೋಗುತ್ತೆ. ಇವಾಗ ನೆಕ್ಸ್ಟ್ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಫೋಟೋನ ಚೂಸ್ ಮಾಡ್ಕೊಂಡು ಫುಲ್ ಕೆಂಪೆಸಿಟಿವ್ ಏರಿಯಾ ಅಂತ ಐದನೇ ಆಪ್ಷನ್ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ, ಐದನೇ ಆಪ್ಷನ್ ಇದೆ ನೋಡಿ, ಫುಲ್ ಕೆಂಪೆಸಿಟಿವ್ ಏರಿಯಾ, ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಸ್ವಲ್ಪ ಫೋಟೋನ ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಆ್ಯಡ್ ಮಾಡುತ್ತಾ ಬರೋಕ್ಕೋಗುತ್ತೆ ಫೋಟೋನ. ಮೊದಲಿಗೆ ಎಲ್ಲ ಫೋಟೋಸ್ಗಳನ್ನು ಆ್ಯಡ್ ಮಾಡ್ಕೊಂಬಿಡೋಣ. ಆಮೇಲೆ ನಿಮಗೆ ಶೇಕ್ ಎಫೆಕ್ಟ್ ಹಾಕಲು ತುಂಬಾ ಈಸಿ ಆಗುತ್ತೆ. ಓಕೆ, ಈಗ ಫೋಟೋಸ್ಗಳನ್ನು ಆ್ಯಡ್ ಮಾಡುತ್ತಾ ಬರೋಣ ಒಂದಾದ್ಮೇಲೆ ಒಂದು. ಈಗ ಈ ರೀತಿ ಏನಪ್ಪ ಅಂದರೆ ಕಂಟಿನ್ಯೂ ಆ್ಯಡ್ ಮಾಡ್ತಾ ಬನ್ನಿ. ಇನ್ನೂ ಯಾರು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ, ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಏನಪ್ಪ ದಿನ ವೀಡಿಯೋ ಬರ್ತಾ ಇರ್ತವೆ, ಹಾಗಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಆನ್ ಮಾಡ್ಕೊಂಡು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಮ್ಮ ವೀಡಿಯೋ ನಿಮಗೆ ತಲುಪುತ್ತೆ, ಹಾಗಾಗಿ ಬೇಗನೆ ವೀಡಿಯೋನ ನೋಡ್ಬೋದು. ಓಕೆ, ಈಗ ಏನಪ್ಪ ಅಂದರೆ ವೀಡಿಯೋ ಕೂಡ ಬರೋದಾಗ ಏನಪ್ಪ ಅಂದರೆ ಮೊದಲಿಗೆ ಫೋಟೋಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಆದಮೇಲೆ ನೀವೇನಪ್ಪ ಅಂದರೆ ಒಂದು ಸೇಕ್ ಅಪ್ಡ್ ಪಾಸ್ವರ್ಡ್ ಕೂಡ ಕೊಟ್ಟಿರ್ತೇನೆ, ಎರಡಕ್ಕೂ ಒಂದೇ ಪಾಸ್ವರ್ಡ್ ಆಗಿರುತ್ತೆ, ಹಾಗಾಗಿ ಫುಲ್ ವೀಡಿಯೋ ನೋಡಿಬಿಡಿ, ಪಾಸ್ವರ್ಡ್ ಸಿಗುತ್ತೆ. ಓಕೆ, ಸೇಕ್ ಅಪ್ಡ್ ಕೂಡ ಆ್ಯಡ್ ಮಾಡ್ಕೊಂಬಿಡಿ. ಓಕೆ, ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಆದಮೇಲೆ ಈಗೇನಪ್ಪ ಅಂದರೆ ಎಲ್ಲ ಅಡ್ಜಸ್ಟ್ ಆದಮೇಲೆ ಸೇಕ್ ಎಫೆಕ್ಟ್ ಪ್ರೆಸೆಂಟ್ಗೆ ಬ್ಯಾಕ್ ಬಂದು ಹಿಂದಕ್ಕೆ ಬರ್ರಿ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಸೇಕ್ ಎಫೆಕ್ಟ್ ಪ್ರೆಸೆಂಟ್ ಪಿನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಎರಡು ಎಫೆಕ್ಟ್ ಇರ್ತವೆ, ಅದರಲ್ಲಿ ಮೊದಲೇ ಎಫೆಕ್ಟನ್ನು ನೀವು ಕಾಪಿ ಮಾಡ್ಕೊಳ್ಬೋಗುತ್ತೆ. ಮೊದಲೇ ಎಫೆಕ್ಟನ್ನು ಕ್ಲಾಕ್ ಕಾಪಿ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟ್ನೇ ಆಪ್ಷನ್ ಇದೆ ನೋಡಿ, ಓಕೆ ಮಾರ್ಕ್ ಮಾಡಿದ್ದೀನಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ಸೈಡಲ್ಲಿ ತ್ರೀ ಡಾಟ್ಸ್ ಕಾಣ್ತಾ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮೊದಲಿಗೆ ಕಾಪಿ ಎಫೆಕ್ಟ್ ಅಂತ ಕಾಣುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಅಂದರೆ ಕಾಪಿ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಬ್ಯಾಕ್ ಬಂದು ನಿಮ್ಮ ಒಂದು ಪ್ರಾಜೆಕ್ಟ್ಗೆ ಹೋಗಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅವುಗಳ ಇದು ಫೋಟೋಗಳಿಗೆ ಎಫೆಕ್ಟನ್ನು ಪೇಸ್ಟ್ ಮಾಡೋಕ್ಕಾಗುತ್ತೆ. ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಏನಪ್ಪ ಅಂದರೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಎಫೆಕ್ಟ್ ಪೇಸ್ಟನ್ನು ಮಾಡ್ತಾ ಬನ್ನಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಇಮೇಜನ್ನು ಗ್ಯಾಪ್ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಯಶ್ ಇಮೇಜನ್ನು ಕ್ಲಿಕ್ ಮಾಡ್ಕೊಂಡು ಮತ್ತೆ ಪೇಸ್ಟ್ ಎಫೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿ ಬಂದರೆ ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ, ಒಂದು ಇಮೇಜನ್ನು ಗ್ಯಾಪ್ ಕೊಟ್ಟು ಇನ್ನೊಂದು ಇಮೇಜಿಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಬನ್ನಿ. ಓಕೆ, ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ರಪ್ಪ. ಓಕೆ, ಈಗ ನೋಡ್ಬೋದು ಇಷ್ಟು ಏನಪ್ಪ ಎಫೆಕ್ಟನ್ನು ಮಧ್ಯೆ ಎಫೆಕ್ಟ್ ಆಯಿತು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು ಎಫೆಕ್ಟ್ ಇದೆ ನೋಡಿ, ಅದನ್ನು ಕಾಪಿ ಮಾಡ್ಕೊಳ್ಬೋದಂದರೆ ನೆಕ್ಸ್ಟು ಮತ್ತೆ ಸೇಕ್ ಎಫೆಕ್ಟ್ ಪ್ರಾಜೆಕ್ಟ್ಗೆ ಹೋಗಿ ಸೇಕ್ ಎಫೆಕ್ಟ್ ಪ್ರಾಜೆಕ್ಟ್ಗೆ ಹೋಗಿ ನೆಕ್ಸ್ಟ್ ಏನಪ್ಪ ಅಂದರೆ ಎರಡನೇ ಎಫೆಕ್ಟ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಮೇಜ್ ಮೇಲೆ. ನೆಕ್ಸ್ಟ್ ಸೈಡಲ್ಲಿ ಲಾಸ್ಟಲ್ಲಿ ಎಫೆಕ್ಟ್ ಅಂತ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ಸೈಡಲ್ಲಿ ತ್ರೀ ಡಾಟ್ಸ್ ಕಾಣ್ತವೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಏನಪ್ಪ ಅಂದರೆ ನೆಕ್ಸ್ಟು ಬ್ಯಾಕ್ ಬನ್ನಿ ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ ಓಲ್ ಅದು ಪ್ರಾಜೆಕ್ಟಿಗೆ ಒಂದಷ್ಟು ಈಗ ಮೊದಲಿಗೆ ಯಾವ್ಯಾವ ಎಫೆಕ್ಟ್ ಯಾವ್ಯಾವ ಫೋಟೋ ಉಳಿದಿರ್ತಾವೆ ಅವಕ್ಕೆಲ್ಲ ಏನಪ್ಪ ಅಂದರೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಬನ್ನಿ. ತುಂಬಾ ಈಸಿಯಾಗಿ ಏನಪ್ಪ ಅಂದರೆ ಈ ರೀತಿಯಾಗಿ ಏನಂದರೆ ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಬನ್ನಿ. ಓಕೆ, ಇನ್ಯಾರು ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಫಾಲೋ ಮಾಡಿದ್ರೆ ಫಾಲೋ ಮಾಡಿ, ಅಲ್ಲಿ ಕೂಡ ಏನಪ್ಪ ಅಂದರೆ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಈಸಿಯಾಗಿ ಏನಪ್ಪ ಅಂದರೆ ನೀವು ಅಲ್ಲಿ ಕೂಡ ಕಾಂಟ್ಯಾಕ್ಟಲ್ಲಿ ಇರ್ಬೋದಪ್ಪ. ಓಕೆ, ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಬನ್ನಿ, ಎರಡನೇ ಎಫೆಕ್ಟ್ ಇದೆ ನೋಡಿ. ಓಕೆ, ಪೇಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಇನ್ನೊಂದು ವರ್ಕ್ ಇದೆ ಏನಪ್ಪ ಅಂದರೆ ಲಾಸ್ಟಿಗೆ ಒಂದು ಇದೆ ಗ್ರೂಪ್ ಒನ್ ಅಂತ ಹಿಂಗೆ ಕೊಟ್ಟಿದ್ದೇನೆ, ಅದನ್ನು ಏನಪ್ಪ ಅಂದರೆ ಫುಲ್ಲು ಮೇಲೆ ತರಬೇಕಾಗುತ್ತೆ. ಅದರಲ್ಲಿ ಏನಪ್ಪ ಅಂದರೆ ಅದು ಟೆಕ್ಸ್ಟ್ ಇದೆ, ಆ್ಯಪ್ ಏನಾದರೂ ಟೆಕ್ಸ್ಟ್ ಇದೆ, ಅದನ್ನು ಏನಪ್ಪ ಅಂದರೆ ಈ ರೀತಿ ತಂದುಬಿಟ್ಟರೆ ಸಾಕು.
ತಾನಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ ನೋಡ್ಬೋದು. ಈ ರೀತಿ ತುಂಬಾ ಆಸಮ್ ಆಗಿ ವಿಡಿಯೋನ ಮಾಡ್ಬೋದು. ಓಕೆ, ಇಷ್ಟ ಆದಮೇಲೆ ಸೀದಾ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಅದನ್ನು ಕ್ವಾಲಿಟಿ ಇಟ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಅಷ್ಟು ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ತಪ್ಪದೇ ಲೈಕ್ ಮಾಡಿ ದೇವತ್ತಾ, ಹಾಗೂ ಶೇರ್ ಮಾಡಿ ದೇವತ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲೈವಿಂಗ್, ಸೀ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬೈ ಗೈಸ್.